रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः आचार्यः पवनोऽस्माकमाचार्याणि च भारती देवो देवी देवीमङ्गलदेवता दुर्वादिध्वान्तरवये वैष्णवेन्दी वरेन्दवे श्रीराघवेन्द्रगुरवे नमोऽत्यन्तदयालवे ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಶ್ರೀ ಶ್ರೀಗುರುಭ್ಯೋ ನಮಃ ಹರಿ ಓಂ ಶ್ರೀ ರಾಘವೇಂದ್ರ ಸಪ್ತಾಹದ ಸುಸಂದರ್ಭದಲ್ಲಿ ಇಂದು ದಾವಣಗೆರೆ ಜನತೆಯಲ್ಲೇ ಕೂಡ ಇಲ್ಲಿ ಸೇರಿದ್ದೇವೆ ಪ್ರಸ್ತುತ ಇಲ್ಲಿ ಒಂದು ಅವ ಇಂತಹ ಸುಸಂದರ್ಭಗಳಲ್ಲಿ ಎಲ್ಲರಿಗೂ ಎಲ್ಲ ಭಕ್ತ ಜನರಿಗೆ ಸಿಗುವಂಥ ಅವಕಾಶ ಏನು ಅಂತಂದರೆ ಸತ್ಸಂಗ ಸತ್ಸಂಗ ಅನ್ನೋದೊಂದು ದೊಡ್ಡ ದೊಡ್ಡ ಒಂದು ಅವಕಾಶ ಯಾವಾಗಲೂ ಸಿಗೋದಿಲ್ಲ ಅಂತಹ ಅವಕಾಶ ಅಂತಹ ಅವಕಾಶ ಸಿಗುವಂತಹ ಸ್ಥಳಗಳು ಅಂತಂದರೆ ಇಂತಹ ಈ ಸಪ್ತಾಹ ಮುಂತಾದಂತಹ ಕಾರ್ಯಕ್ರಮಗಳು ನಮ್ಮ ಸಂಸ್ಕೃತ ಸಾಹಿತ್ಯದಲ್ಲಿ ಸತ್ಸಂಗಕ್ಕೆ ತುಂಬ ಮಹತ್ವ ಇದೆ ಸಜ್ಜನರ ಸಂಘ ಈ ರೀತಿಯಾಗಿ ಭಕ್ತ ಭಗವದ್ ಭಕ್ತರ ಜೊತೆಗೆ ಕಾಲ ಕಳೀಲಿಕ್ಕೆ ಅದರ ಬಗ್ಗೆ ತುಂಬ ಪ್ರಾಶಸ್ತ್ಯವನ್ನು ಸಂಸ್ಕೃತ ಸಾಹಿತ್ಯದಲ್ಲಿ ಕೊಟ್ಟಿದ್ದಾರೆ ಸತ್ಸಂಗಾತ್ ಕಿಮ್ ನಭವತಿ ಅಂತ ಕೇಳ್ತಾರೆ ಪ್ರಶ್ನೆ ಮಾಡ್ತಾರೆ ಸತ್ಸಂಗದಿಂದ ಏನಾಗೋದಿಲ್ಲ ಹೇಳಿ ಅಂತ ಅಂತಹ ಸಜ್ಜನರ ಸಂಘ ಸಜ್ಜನರ ಎಲ್ಲ ಸಂಘವೂ ಕೂಡ ಈಗ ಎಲ್ಲರಿಗೂ ತುರುಕಿರೋದು ತುಂಬ ಭಾಗ್ಯ ಅಂತ ಹೇಳಬಹುದು ಇನ್ನು ಪ್ರಕೃತದಲ್ಲಿ ಇಂದಿನ ನಾಯಕರು ನಮ್ಮ ರಾಘವೇಂದ್ರ ಸ್ವಾಮಿಗಳು ಅವರ ಬಗ್ಗೆ ಒಂದು ನನ್ನ ನನ್ನ ಪಾವನಕ್ಕಾಗಿ ಒಂದು ನಾರಾಯಣ ಪಂಡಿತಾಚಾರ್ಯರು ಮಧ್ವೀಜದಲ್ಲಿ ಹೇಳ್ತಾರೆ ಯಾಕೆ ಗುರುಗಳನ್ನು ಯಾಕೆ ಸ್ತೋತ್ರ ಮಾಡಬೇಕು ಅಂತ ಯಾಕೆ ಮಾಡಬೇಕು ಅಂದರೆ ಆ ಗುರುಗಳ ಮಹತ್ವವನ್ನು ಹೆಚ್ಚಿಸಲಿಕ್ಕೆಲ್ಲ ಮತ್ತು ಯಾಕೆ ಅಂತಂದರೆ ಆ ಅವರು ಅವರ ಸ್ತೋತ್ರವನ್ನು ಮಾಡುವ ಮೂಲಕ ನಾವು ಪುನೀತ್ ಪುನೀತರಾಗ್ತೀವಿ ಅನ್ನೋ ಉದ್ದೇಶಕ್ಕೆ ಗುರುಗಳ ಬಗ್ಗೆ ಸ್ತೋತ್ರ ಮಾಡಬೇಕಂತ ನಾರಾಯಣ ಪಂಡಿತಾಚಾರ್ಯರು ಮಧ್ವೀಜ ಬಗ್ಗೆ ಬಗ್ಗೆ ಬರೀತಾ ಅಲ್ಲಿ ಆಚಾರ್ಯರ ಬಗ್ಗೆ ಹೇಳ್ತಾ ಇದನ್ನು ಹೇಳ್ತಾರೆ ಆ ಆ ರೀತಿಯಾಗಿ ಪ್ರಕೃತದಲ್ಲಿ ಈಗ ನಾವು ಆಚ ರಾ ರಾಯರ ಬಗ್ಗೆ ಹೇಳಿ ನಮ್ಮನ್ನು ನಾವು ಪಾವನ ಮಾಡ್ಕೊಳ್ಳಿಕ್ಕೆ ಒಂದು ಸುಸಂದರ್ಭ ಅಂತ ಇದನ್ನು ಭಾವಿಸಬಹುದು ಆಚಾರ್ಯ ಒಂದು ಶ್ಲೋಕ ಸುಭಾಷಿತ ಇದೆ ಸಂಸ್ಕೃತದಲ್ಲಿ ಗಂಗಾ ಪಾಪಂ ಶಶಿ ತಾಪಂ ದೈನ್ಯಂ ಕಲ್ಪತರುಸ್ತಥ ಪಾಪಂ ತಾಪಂ ಚ ದೈನ್ಯಂಚ ಘ್ನಂತಿ ಸಂತೋ ಮಹಾಶಯ ಅಂತ ಅಭಿಪ್ರಾಯ ಇಷ್ಟೇ ಎಷ್ಟೋ ನಾವು ಯಾವುದನ್ನು ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ವಸ್ತು ಇದು ಮಹತ್ವಪೂರ್ಣವಂಥ ವಸ್ತು ಅಂತ ಯಾವುದನ್ನು ಭಾವಿಸಿರ್ತೀವಲ್ಲ ಆ ವಸ್ತುಗಳು ಕೂಡ ಕೇವಲ ಸ್ವಲ್ಪ ಕೆಲಸ ಆ ವಸ್ತುಗಳ ಸಾಮರ್ಥ್ಯವೂ ಕೂಡ ಒಂದು ಸೀಮಿತವಾಗಿರುತ್ತೆ ಅಂತ ಹೇಗೆ ಅಂತಂದರೆ ಈಗ ಗ ಗಂಗೆ ಗಂಗೆ ತುಂಬ ಎಲ್ಲ ಪಾಪಗಳನ್ನೆಲ್ಲ ಕೂಡ ಪರಿಹಾರ ಮಾಡಿಬಿಡ್ತಾಳೆ ಅಂತ ನಮಗೆ ದೊಡ್ಡ ತುಂಬ ಖ್ಯಾತಿ ಆ ಗಂಗೆಗೆ ಆದ್ದರಿಂದ ಗಂಗೆ ಅಂತಂದ್ರೆ ಪ್ರಸಿದ್ಧಿ ಏನು ಪಾಪವನ್ನು ಪರಿಹಾರ ಮಾಡುವವಳು ಅಂತ ಅದರಿಂದ ಗಂಗಾ ಪಾಪಂ ಆದರೆ ಅದು ಆ ಗಂಗೆ ಬೇರೆ ಕೆಲಸವನ್ನು ಮಾಡಲಾರರು ಗಂಗಾ ಕೇವಲ ಪಾಪವನ್ನು ತಾನು ಪರಿಹಾರ ಮಾಡಬಲ್ಲ ಅಷ್ಟೇ ಇನ್ನು ಶಶಿ ತಾಪಂ ಶಶಿ ಅಂತಂದರೆ ಚಂದ್ರ ಚಂದ್ರ ಅವನು ಅವನು ಸುಮ್ಮ ತುಂಬ ಪ್ರಸಿದ್ಧ ಅವನ ಲೋಕದಲ್ಲಿ ಹೇಗೆ ಪ್ರಸಿದ್ಧ ತಾಪವನ್ನು ಪರಿಹಾರ ಮಾಡು ತಾಪ ಅಂದರೆ ಸೆಕೆ ಈ ರೀತಿಯಾಗಿ ಬೆಳಗ್ಗಿಂದ ಬೆವತ್ತ ಮೇಲೆ ಅದು ಸೆಕೆಯನ್ನು ಪರಿಹಾರ ಮಾಡುವವನು ಚಂದ್ರ ಅಂತ ಈ ರೀತಿಯಾಗಿ ಆ ದೈಹಿಕ ಕಷ್ಟಗಳನ್ನು ಪರಿಹಾರ ಮಾಡಬಲ್ಲ ಚಂದ್ರ ಅಂತ ಪ್ರಸಿದ್ಧ ಅವ್ನು ಮತ್ತೆ ಬೇರೆ ಏನು ಕೆಲಸ ಮಾಡ್ಲಾರ ಗಂಗಾ ಪಾಪಂ ತಾಪಂ ದೈನ್ಯಂ ಕಲ್ಪತರಿಸ್ತಥ ಕಲ್ಪತರು ಕಲ್ಪತರು ಏನು ಮಾಡಬಲ್ಲದು ಅಂತ ದೈನ್ಯ ದೈನ್ಯ ಅಂತಂದರೆ ಅವನು ಅದರ ಹತ್ರ ಹೋಗಿ ಬೇಡಿಕೊಂಡ್ರೆ ಈ ರೀತಿಯಾಗಿ ಏನೊಂದು ದೈನ್ಯವನ್ನು ಪರಿಹಾರ ಮಾಡಬಲ್ಲದು ಕಲ್ಪತರು ನನಗೆ ಈ ರೀತಿಯ ಕಷ್ಟ ಇದೆ ಅದನ್ನು ಆ ಕಷ್ಟವನ್ನು ದಾರಿದ್ರವನ್ನು ಪರಿಹಾರ ಮಾಡಬಲ್ಲದು ಅಷ್ಟೇ ಆದ್ದರಿಂದ ಇವೆಲ್ಲವೂ ಕೂಡ ಎಷ್ಟೇ ಪ್ರಸಿದ್ಧ ಆಗಿದ್ದರೂ ಲೋಕದಲ್ಲಿ ಈ ರೀತಿಯಾಗಿ ಪರಿಹಾರ ಮಾಡಬೋದು ಮಾಡಬಲ್ಲದು ಅಂತ ಕಲ್ಪತರು ಅದು ಬೇರೆ ಕೆಲಸವನ್ನು ಮಾಡಬಾರ ಮಾಡಲಾರ್ದು ಆದರೆ ಪಾಪಂತಾಪಂಚ ದೈನ್ಯಂಚ ಗ್ರಂಥಿ ಸಂತೋ ಮಹಾಶಯ ರಾಘವೇಂದ್ರ ಸ್ವಾಮಿಗಳಂತಹ ಮಹಾತ್ಮರು ಏನು ಮಾಡ್ತಾರೆ ಮೂರನ್ನು ಮಾಡಬಲ್ಲರು ಎಲ್ಲವನ್ನು ಪಾಪವನ್ನು ಪರಿಹಾರ ಮಾಡಬಲ್ಲರು ದೈನ್ಯವನ್ನು ಪರಿಹಾರ ಮಾಡಬಲ್ಲರು ಅಂತ ಮಹಾತ್ಮರ ಬಗ್ಗೆ ಒಂದು ಪ್ರಸಿ ಪ್ರಸಿದ್ಧವಾದಂತಹ ಮಾತು ಲೋಕದಲ್ಲಿ ತ ಅದರಿಂದ ರಾಯರ ಸಂಘ ಎಷ್ಟು ಮುಖ್ಯ ನಮಗೆ ಅಂತಂದರೆ ಮುಖ್ಯವಾಗಿ ನಮಗೆ ಪಾಪ ಪರಿಹಾರನೂ ಆಗುತ್ತೆ ಐಹಿಕವಾಗಿ ಇಲ್ಲಿ ಪಾಪ ಪರಿಹಾರನೂ ಆಗುತ್ತೆ ಪಾರತ್ರಿಕವಾಗಿ ನಮ್ಮ ಸುಖನೂ ಸಿಗತ್ತೆ ಆದ್ದರಿಂದ ಈ ಇಂತಹ ರಾಯರ ಸಂಘ ಅದರಿಂದ ಈ ಇವರೆಲ್ಲರ ಭಜನೆ ನಮಗೆ ತುಂಬ ಮುಖ್ಯ ಆಗತ್ತೆ ಅಂತ ಇನ್ನು ರಾಯ ಅಪಣಚರ್ ಒಂದು ಕಡೆ ಹೇಳ್ತಾರೆ ರಾಯರ ಮಹಿಮೆ ಬಗ್ಗೆ ರಾಯರು ಹಾಗೆ ಒಂದು ಯಾವುದೋ ಒಂದು ಎರಡು ವಿದ್ಯೆಗಳಲ್ಲಿ ಮೂರು ವಿದ್ಯೆಗಳಲ್ಲಿ ಅವರು ಪ್ರಸಿ ಪ್ರಖ್ಯಾತಿ ನಾವೆಲ್ಲ ಇಡೀ ಜನ್ಮ ಅಂತ ಏಕಸ್ ಒಂದು ಮಾತಿದೆ ಸಂಸ್ಕೃತದಲ್ಲಿ ಏಕಸ್ಮಿನ್ ಜನ್ಮನೇ ಏಕಮೇವ ಶಾಸ್ತ್ರಂ ಅಂತ ಅಂತಂದರೆ ಒಂದು ಒಂದು ಜನ್ಮಕ್ಕೆ ಒಂದು ಶಾಸ್ತ್ರ ಅಷ್ಟೇ ಒಂದು ಜನ್ಮದಲ್ಲಿ ಒಂದು ಶಾಸ್ತ್ರದಲ್ಲಿ ಪಾಂಡಿತ್ಯ ಪಡಿಬೋದೇನೋ ಅಷ್ಟೇ ಅದು ಅದು ಉತ್ಕೃಷ್ಟ ಇನ್ನು ಅದಕ್ಕಿಂತಲೂ ಆಗೋದಿಲ್ಲ ಅಂತ ಏಕಸ್ಮಿನ್ ಜನ್ಮನೇ ಏಕಮೇವ ಶಾಸ್ತ್ರಮ್ ಅಂತ ಸಂಸ್ಕೃತದಲ್ಲಿ ಮಾತಿದೆ ಆದರೆ ಅದಕ್ಕೆ ಅಪವಾದವಾಗಿ ತುಂಬ ಕಡಿಮೆ ಜನವನ್ನು ಕಾಣ್ಬೋದು ನಾವು ಅದರಲ್ಲಿ ಪ್ರಮುಖರಾಗಿ ಏನಿಲ್ಲಬಲ್ಲವರು ರಾಯರು ಅಪ್ಪಣ್ಣಾಚಾರ್ಯ ಹೇಳ್ತಾರೆ ಎಲ್ಲ ಸಂಗೀತ ತ್ರಯರ್ಥ ಸ್ಮೃತಿ ಜೈವಿನಿಯ ಕವಿತಾ ಸಂಗೀತ ಪಾರಂಗತ ಹಿಂಗೆಲ್ಲ ಏನೇನು ಶಾಸ್ತ್ರಗಳು ಅಂತಿದೆ ತ್ರಯರ್ಥ ಅಂದರೆ ವೇದ ಸ್ಮೃತಿಗಳು ಜೈಮೀಯ ಮೀಮಾಂಸ ಈ ರೀತಿ ಕವಿತಾ ಸಂಗೀತ ಪಾರಂಗ ಕವಿತೆ ಕವಿತೆ ಅಂತಂದರೆ ಅಲಂಕಾರ ಶಾಸ್ತ್ರ ಮತ್ತು ಸಂಗೀತ ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಪಾರಂಗತರಾದವರು ನಮ್ಮ ರಾಯರು ಅಂತ ಹೇಳಿ ತಥಾಚ ಏಕಸ್ಮಿನ್ ಜನ್ಮನಿ ಏಕಮೇವ ಶಾಸ್ತ್ರಮ್ ಎನ್ನುವಂತಹ ಮಾತಿಗೆ ಅಪವಾದವಾಗಿ ಕಂಡು ಅಪವಾದವಾಗಿ ನಿಂತವರು ಕೇವಲ ರಾಯರು ಮಾತ್ರ ಇನ್ನು ಕೇವಲ ವಿದ್ಯೆ ಮಾತ್ರ ಅಲ್ಲ ಪರೋಪಕಾರ ಮುಖ್ಯವಾಗಿ ಕಾಣಬೇಕಾದದ್ದು ವಿದ್ಯೆ ಎಷ್ಟಿದ್ರೂ ಕೂಡ ಆ ಒಂದು ವಿಕ್ರಿ ಒಂದು ಮಾತಿದೆ ವಿಕ್ರಿಯಂತೇನ ಗಂಟಾ ಬಿಹಿ ಗಾವ ಕ್ಷೀರ ವಿವರ್ಜಿತ ಅಂತ ಅಂತಂದರೆ ಹಾಲು ಈಗ ಹಸುವಿಗೆ ಹಾ ಹಾಲು ಕೊಡದೇ ಇರ್ತಕ್ಕಂಥ ಹಸುವಿಗೆ ಎಷ್ಟೇ ನೀವು ಅಲಂಕಾರ ಮಾಡಿದ್ರು ಅದಕ್ಕೆ ಎಷ್ಟೇ ನೀವು ಏನೋ ಬಣ್ಣ ಬಳಿದ್ರು ಏನೇ ಮಾಡಿದರೂ ಕೂಡ ಅದು ಹಾಲು ಕೊಟ್ಟಲಿಲ್ಲ ಅಂತಂದರೆ ಅದು ಶ್ರೇಷ್ಠ ಹಸು ಅಂತ ಕರೆಯಲ್ಪಡೋದಿಲ್ಲ ಹಾಗೆ ಇದೆಲ್ಲ ಏನಿದ್ರೂ ಕೂಡ ವಿದ್ಯೆ ಅದೆಲ್ಲ ಏನಿದ್ರು ಕೂಡ ಆ ಒಂದು ಅಲಂಕಾರ ಇದ್ದ ಹಾಗೆ ಅಷ್ಟೆ ಆದರೆ ನಿಜವಾಗ್ಲೂ ಹಾಲು ಯಾವುದು ನಿಜವಾಗ್ಲೂ ಯಾವುದು ಯಾವ ಯಾವ ಗುಣ ನಮಗೆ ಉತ್ ಔತ್ಕೃಷ್ಟವನ್ನು ತಂದುಕೊಡೋದು ಅಂತಂದರೆ ಆ ಒಳ್ಳೆ ಗುಣಗಳಿಲ್ಲದೆ ಹೋದರೆ ಹಾಲಿಲ್ಲದೆ ಇರತಕ್ಕಂತಹ ಹಸು ಥರ ಆಗೋಗ್ಬಿಡ್ತೇವೆ ಕೇವಲ ಗಂಟೆ ಗಂಟೆಗಳು ಕಟ್ಟಿ ಅದು ಇನ್ನೊಂದು ಬಣ್ಣ ಬಳದು ಅದು ಅದು ಅಲ್ಲ ಮುಖ್ಯ ಮತ್ತೇನು ಹಾಲು ಕೊಡುವಂಥ ಹಸು ಹಸುವಿಗೆ ಆ ಹಾಲು ಕೊಡೋ ಗುಣ ಹೇಗೆ ಮುಖ್ಯನೋ ಹಾಗೆ ಅನ್ನೋನಿಗೆ ಅವ್ನಿಗೆ ಎಷ್ಟೇ ವಿದ್ಯೆ ಇರಲಿ ಏನೇ ಧನ ಇರಲಿ ಅದು ಮುಖ್ಯ ಅಲ್ಲ ಮತ್ತೇನು ಮುಖ್ಯ ಆಗತ್ತೆ ಅಂತಂದರೆ ಪರೋಪಕಾರ ಅನ್ನೋದು ಮುಖ್ಯ ಆಗತ್ತೆ ಅದು ಹಾಗೆ ಪರೋಪಕಾರ ಪರೋಪಕಾರಕ್ಕಾಗಿ ಇವತ್ತಿಗೂ ಕೂಡ ರಾಯರ್ ನಮ್ಮನ್ನು ನಮ್ಮನ್ನು ಅನುಗ್ರಹಿಸಲಿಕ್ಕೆ ಇವತ್ತಿಗೂ ಕೂಡ ಬೃಂದಾವನಸ್ಥರಾಗಿ ಇಲ್ಲೇ ಇದ್ದಾರೆ ಯಾರಾದರೂ ನರಸಿಂಹಸ್ವಾಮಿ ಬಂದು ಕೇಳಿದಾಗ ನಿನಗೆ ಮೋಕ್ಷ ಕೊಡ್ತೀನಿ ಅಂತಂದರೆ ತಕ್ಷಣ ಹೋಗಿಬಿಡ್ಬೋದು ಇಲ್ಲ ಇಲ್ಲ ನಾನು ಇನ್ನು ನಾನು ಬರೋದಷ್ಟೇ ಅಲ್ಲ ನನ್ನ ಜೊತೆಗೆ ನನ್ನ ಈ ಲೋಕದಲ್ಲಿ ಲೋಕವನ್ನೆಲ್ಲವನ್ನೂ ಕೂಡ ಕರ್ಕೊಂಡು ಬರ್ತೇನೆ ಅಂತ ಹೇಳಿ ರಾಯರ್ ನಿಂತರು ಅವಾಗ್ಯಾವಾಗೋ ತ್ರೇತಾಯುಗ ತ್ರೇತಾಯುಗದಲ್ಲಿ ಕೇಳಿದ್ವಿ ನಾವು ರಾಮ ರಾಮ ಹೇಳಿದನಂತೆ ರಾಮ ಅಯೋಧ್ಯೆ ಎಲ್ಲ ಮುಗಿಸಿ ತಾನು ಪರಂಧಾಮಕ್ಕೆ ತೆರಳಬೇಕಾದ್ರೆ ಹೇಳಿದಂತೆ ಸಮಾಯಾತ ಸಮಾಯಾತ ಏಯೇ ಮೋಕ್ಷ ಪದೇಚ್ಛವ ಏಮ್ ಆಘೋಷ ಯದ್ರಾಮಃ ದೂತೈರ್ ದಿಕ್ಷು ಸಮಸ್ತಶಃ ಅಂತ ರಾಮ ಹೇಳಿದನಂತೆ ತಾನು ಪರಂಧಾಮಕ್ಕೆ ಹೋಗಬೇಕಾದ್ರೆ ಸಮಾಯಾತ ಸಮಾಯಾತ ಯಾರ್ಯಾರು ಬರ್ತಿರಲ್ಲ ಎಲ್ಲರೂ ಬಂದುಬಿಡಿ ನಾನು ಹೋಗ್ತಾ ಇದ್ದೀನಿ ಏಯೇ ಮೋಕ್ಷ ಪದೇಚ್ಛವಃ ಯಾರಿಗೆ ಮೋಕ್ಷಕ್ಕೆ ಹೋಗಬೇಕು ಅಂತಿದೆಯಲ್ಲ ಅವರೆಲ್ಲರೂ ಬಂದ್ಬಿಡಿ ಅಂತ ಹೇಳಿ ಏವಂ ಆಘೋಷ ಎದ್ ರಾಮ ದಿಕ್ಷ ಸಮಸ್ತ ಸಮಸ್ತಶಃ ಸುಮ್ಮನೆ ಅದೇನೋ ಅಯೋಧ್ಯೆಯಲ್ಲಿ ಏನೋ ಒಂದು ನಾಲ್ಕು ಜನದ ಮುಂದೆ ಹೇಳಿ ಬರ್ತೀರಾ ಹೋಗಿ ಹಾಗಲ್ಲ ದೂರ್ ದಿಕ್ಷು ಸಮಸ್ತಶಃ ಎಲ್ಲ ದಿಕ್ಕುಗಳಲ್ಲಿ ಡಂಗೂರ ಸಾರಿದಂಥ ರಾಮ ತನ್ನ ದೂತರನ್ನ ಕಳಿಸಿ ಡಂಗ್ ಡಂಗೂರ ಸಾರಿದಂತೆ ರಾಮ ಬಂದು ಬಂದು ಬರ್ರಿ ನಾವು ಮೋಕ್ಷಕ್ಕೆ ಹೋಗ್ತಿದ್ದೀನಿ ಬನ್ನಿ ಬನ್ನಿ ಯಾರಿಗೆ ಮೋಕ್ಷಕ್ಕೆ ಹೋಗ್ಬೇಕಂತ ಇಚ್ಛೆ ಇದೇನೆ ಎಲ್ಲರೂ ಕೂಡ ಬನ್ನಿ ಅಂತ ರಾಮ ಡಂಗೂರ ಸಾರಿದಂತೆ ಹಾಗೆ ನಿತ್ಯವಾಗಿಯೂ ಕೂಡ ರಾಮನ ಸೇವೆಯನ್ನೇ ಉಸಿರನ್ನಾಗಿ ಮಾಡಿಕೊಂಡಂಥ ರಾಯರು ಕೂಡ ಹಾಗೆ ಈಗ ನಾನು ಇಲ್ಲೇ ಇದ್ದೇನೆ ನಾನು ಬೃಂದಾವಸ್ಥಾನ ಆಗಿರ್ತೇನೆ ಯಾರ್ಯಾರು ನನ್ನ ಸೇವೆ ಮಾಡ್ತಾರೋ ಎಲ್ಲವರು ಕೂಡ ನನ್ನ ಜೊತೆಗೆ ಮೋಕ್ಷಕ್ಕೆ ಬರಬಹುದು ಎನ್ನುವಂಥ ನಮ್ಮ ನಮ್ಮ ಏನಂಥ ಕರೆಯನ್ನು ನಮಗೆಲ್ಲರಿಗೂ ಕೊಡ್ತಿದ್ದಾರೆ ಅವರ ಅವರ ಕಾಲದಲ್ಲೇ ನಾವೆಲ್ಲ ಕೂಡ ಹುಟ್ಟಿ ನಾವೆಲ್ಲರೂ ಕೂಡ ಆ ಸೇವೆ ಮಾಡಿ ಮೋಕ್ಷಕ್ಕೆ ಹೋಗುವಂಥ ಅದೃಷ್ಟ ಪಡ್ಕೊಂಡಿರೋದು ನಮ್ಮ ಭಾಗ್ಯ ಅಂತ ಹೇಳ್ಬೋದು ಅದರಿಂದ ಮುಖ್ಯವಾಗಿ ಇಲ್ಲಿ ಪರೋಪಕಾರದ ವಿಷಯದಲ್ಲಿ ಅದು ಹೇಳ್ತಾರೆ ಪರೋಪಕಾರ ಅದು ಹೇಗೆ ಎಷ್ಟು ಮುಖ್ಯ ಅಂತಂದರೆ ರಾಯರ್ ಮಾಡ್ತಿರ್ತಕ್ಕಂಥದ್ದು ಎಷ್ಟು ಮುಖ್ಯ ಅಂತಂದರೆ ಲೋಕದ ನೀವು ಪ್ರಕೃತಿಯನ್ನು ಎಲ್ಲೇ ಗಮನಿಸಿರಿ ಎಲ್ಲರೂ ಕೂಡ ಎಲ್ಲೂ ಕೂಡ ಸ್ವಾರ್ಥ ಅನ್ನೋದು ಕಾಣೋದಿಲ್ಲ ಆದರೆ ಅದು ಮನುಷ್ಯರಲ್ಲೇ ಕಾಣಬೋದು ಅಂತ ಸಂಸ್ಕೃತ ಸಾಹಿತಿಕಾರರು ಹೇಳ್ತಾರೆ ಹೇಗೆ ಅಂತಂದರೆ ಪರೋಪಕಾರಾಯ ವಹಂತಿ ನದ್ಯ ನದಿಗಳು ಯಾಕೆ ಹರಿಯೋದು ಪರೋಪಕಾರಕ್ಕಾಗಿಯೇ ಹರಿಯೋದು ಪರೋಪಕಾರಾಯ ದುಹಂತಿ ಗಾವ ಹಾಸುಗಳು ಯಾಕೆ ಹಾಲು ಕೊಡೋದು ಪರೋಪಕಾರಕ್ಕಾಗಿಯೇ ಹಾಲು ಕೊಡೋದು ಅಂತ ಈ ರೀತಿಯಾಗಿ ಎಲ್ಲವೂ ಕೂಡ ಪ್ರಕೃತಿಯಲ್ಲಿ ಎಲ್ಲಿಯೂ ಕೂಡ ಸ್ವಾರ್ಥ ಅನ್ನೋದು ಕಾಣೋದಿಲ್ಲ ಅದು ಎಲ್ಲಿ ಕಾಣ್ಬೋದಾದರೆ ಮನುಷ್ಯನಲ್ಲಿ ಕಾಣ್ಬೋದು ಅಂತ ಅದರಿಂದ ಅದನ್ನು ಬಿಟ್ಟಾಗೆ ಅವನು ಉತ್ಕೃಷ್ಟನಾಗೋದು ಅದರಿಂದ ಆ ಪರೋಪಕಾರ ಎನ್ನುವಂಥ ಗುಣವನ್ನು ಎಲ್ಲಾದರೂ ಕಾಣಬೋದು ಅಂತಂದರೆ ಅದು ಅದರ ಒಂದು ಅದನ್ನು ಅದರ ಒಂದು ಮೂರ್ತ ಸ್ವರೂಪ ನಾವು ರಾಯರನ್ನು ಕಾಣಬೋದು ಹಾಗೆ ಎಷ್ಟೇ ಕಷ್ಟ ಬರಲಿ ಭಗವಂತನನ್ನು ಬಿಡದೇ ಇರತಕ್ಕಂತಹ ಗುಣವನ್ನು ನಾವು ರಾಯರಲ್ಲಿ ಕಾಣ್ಬೋದು ನಾವೆಲ್ಲರೂ ಕೂಡ ಮಾಡ್ಬೋದು ಏನು ಭಗವಂತನ ಸ್ತೋತ್ರ ಮಾಡ್ಬೋದು ಅಥವಾ ಏನೊಂದು ಪೂಜಾ ಪುನಸ್ಕಾರಾದಿಗಳೆಲ್ಲ ಮಾಡ್ಬೋದು ಎಲ್ಲಿ ತನಕ ನಮಗೆ ಕಷ್ಟ ಬಂದರೆ ಇಷ್ಟು ಮಾಡಿದರೂ ಕೂಡ ನನಗೆ ಕಷ್ಟ ಕೊಡ್ತಿದ್ದಾನೆ ಭಗವಂತ ಅನ್ನೋಂಥ ಉದ್ದೇಶದಿಂದ ಅದನ್ನು ಬಿಡಲಿಕ್ಕೆ ಸಾಕು ನಾವು ಆದರೆ ಅದನ್ನು ಅದಕ್ಕೆ ರಾಯರ ಜೀವನ ಚರಿತ್ರೆಯನ್ನು ನೋಡಿದಾಗ ನಾವು ಎಲ್ಲಿಯೂ ಕೂಡ ಎಷ್ಟೇ ಕಷ್ಟ ಬರಲಿ ಕಷ್ಟದಲ್ಲೇ ದಾರಿದ್ರ್ಯದಲ್ಲೇ ಅವರು ಬದುಕಿದವರು ರಾಯರು ಅಷ್ಟು ಅಷ್ಟಾದರೂ ಕೂಡ ಯಾವತ್ತಿಗೂ ಕೂಡ ಭಗವಂತನ ಸೇವೆಯನ್ನು ಬಿಡ್ತಿರಲಿಲ್ಲಂತೆ ಆ ಒಂದು ರಾಘವೇಂದ್ರ ವಿಜಯದಲ್ಲಿ ಹೇಳ್ತಾರೆ ಎಷ್ಟು ಎಷ್ಟು ಬಡತನ ಇತ್ತು ಅಂತಂದರೆ ರಾಯರಿಗೆ ಎಷ್ಟು ದೊಡ್ಡ ಶಿಖೆ ವೆಂಕಟಾಚಾರ್ಯರಾಗಿದ್ದಾಗ ಎಷ್ಟು ದೊಡ್ಡ ಶಿಖೆ ಇತ್ತು ಆ ಶಿಖೆಗೆ ಎಣ್ಣೆ ಹಚ್ಚಲಿಕ್ಕೂ ಸಿಕ್ಕಿ ಎಣ್ಣೆ ಎಣ್ಣೆ ಕೂಡ ಸಿಕ್ತಿರಲಿಲ್ಲ ಅಂತ ಯಾವಾಗೋ ವರ್ಷಕ್ಕೆ ದೀಪಾವಳಿಗೊಂದ್ಸರಿ ಎಣ್ಣೆ ಹಚ್ಚಬೇಕಂತೆ ಅಷ್ಟು ಬಡತನದಲ್ಲಿ ಬದುಕಿದ್ರು ಕೂಡ ಯಾವತ್ತಿಗೂ ಕೂಡ ಭಗವಂತನ ಒಂದು ಸೇವೆ ಬಿಡದೆ ಈಗ ತಾನೇ ಒಬ್ರು ಆಚಾರ್ಯ ಹೇಳ್ತಾ ಹೇಳ್ತಾಯಿದ್ರು ಅವರು ಮಧ್ಯಾಹ್ನ ಪಾಠ ವಿಜೇಂದ್ರ ಹತ್ರ ಪಾಠ ಕೇಳಬೇಕಾದ್ರೆ ಪಾಠ ಮುಗಿದು ಮಧ್ಯಾಹ್ನ ಊಟಕ್ಕೆ ಹೋಗಿ ಬನ್ನಿ ಅಂತ ಹೇಳಿದಾಗ ಊಟಕ್ಕೆ ಹೋಗಿ ಆ ಮನೇಲಿ ಮಾಡಿ ಊಟ ಊಟ ಮಾಡಲಿಕ್ಕೆ ಊಟ ಇರ್ತಿರಲಿಲ್ಲ ಹೋಗಿ ಬಂದು ಮತ್ತೆ ಹಾಗೆ ಬಂದರೆ ಎಲ್ಲರೂ ಕೇಳ್ತಾರಲ್ಲ ಏನು ನಿಂದು ಊಟ ಆಗಿರಲಿಲ್ಲ ಅಂತ ಅದ್ರ ಮತ್ತೆ ಕೇಳಬಾರ್ದು ಹೇಳಿ ಉದ್ದೇಶದಿಂದ ಮನೆಗೆ ಹೋಗಿ ಅಕ್ಷತೆಂಗಾರ ಹಚ್ಕೊಂಡು ಬಂದು ಬಂದುಬಿಡ್ತಿದ್ರಂತೆ ರಾಯರು ಮತ್ತು ಯಾರು ಕೇಳಬಾರ್ದು ಅನ್ನೋ ಊಟ ಆಗಿಲ್ಲ ಅನ್ನೋದು ಅಂತ ಈ ಅನುಮಾನ ಅವ್ರಿಗೆ ಯಾರಿಗೂ ಬರಬಾರ್ದು ಅನ್ನೋದು ಉದ್ದೇಶದಿಂದಾಗಿ ಅಕ್ಷತೆಂಗಾರ ಹಚ್ಕೊಂಡು ಬಂದು ಹಬ್ಬ ಎಷ್ಟು ಊಟ ಆಯಿತು ಅನ್ನೋಂಥ ಈ ರೀತಿಯಾಗಿ ರಾಯರು ಬದುಕಿದವರು ರಾಯರು ಇದರಿಂದ ಇಂಥವ್ರು ನೋಡಿ ನಾವು ಕಳ್ ಕಲ್ತ್ಕೊಳ್ಬೇಕಾದಂಥ ಮುದ್ ಮುಖ್ಯ ಗುಣ ಏನು ಅಂತಂದರೆ ಎಷ್ಟೇ ಕಷ್ಟ ಬಂದರೂ ಕೂಡ ಭಗವಂತನ ಆರಾಧನೆಯನ್ನು ಬಿಡಬಾರದು ಎನ್ನುವಂತಹ ಗುಣವನ್ನು ರಾಯರು ಇಲ್ಲಿ ನಮಗೆ ಇದ್ದಾರೆ ಅದರಿಂದ ಇಂತಹ ರಾಯರ ಸೇವೆಯನ್ನು ಮಾಡಲಿಕ್ಕೆ ರಾಯರ ಸೇವೆ ಮಾಡಲಿಕ್ಕೆ ಈಗ ನಮಗೆಲ್ಲರಿಗೂ ಕೂಡ ಸದಾವಕಾಶ ದೊರಕಿದೆ ಇದನ್ನೆಲ್ಲವನ್ನೂ ಕೂಡ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣ ವಸ್ತು